नमस्कार नानु पृथ्वीराज हरनहल्ली नटी रागिणी मत्तु संजनागे जामीनु भाग्य सद्य के इल्ला जामीनु अर्जी विचारणेयन्न मत्ते मुंदूडलागिदे सेप्टेंबर 21ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್ ಸೋಯಿಗಾಗಿ ಮತ್ತೆ ಇನ್ನೂ 2 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಜಾಮೀನಿನ ನಿರೀಕ್ಷೆಯಲ್ಲಿ ಇರಬೇಕಾಗಿದೆ ವಿಚಾರಣೆಯನ್ನ ಮುಂದೂಡಿದೆ 33ನೇ ಸೆಷನ್ಸ್ ಕೋರ್ಟ್ ಜಾಮೀನು ನಿರೀಕ್ಷೆಯಲ್ಲಿ ಇದ್ದರು ಈ ಇಬ್ಬರು ನಟಿಯರು ಕೂಡ ನಟಿಯರಿಗೆ ಮತ್ತೆ ನಿರಾಸೆ ಉಂಟಾಗಿದೆ ಇನ್ನೆರಡು ದಿನ ರಾಗಿಣಿ ಮತ್ತೆ ಸಂಜನಾ ಗಲ್ರಾಣಿಗೆ ಅಲಿಯಾಸ್ ಮಹಿರಾಗೆ ಜೈಲೇ ಗತಿಯಾಗಿದೆ ವಿನಯ್ ಕುಮಾರ್ ರಾಹುಲ್ಗೂ ಬಿಡುಗಡೆ ಭಾಗ್ಯವಿಲ್ಲ ಎಲ್ಲ ಆರು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ನ್ಯಾಯಾಲಯ ಇವತ್ತು ವಿಚಾರಣೆ ನಡೆಯಿತು ಈ ಒಂದು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಸೆಪ್ಟೆಂಬರ್ 21ಕ್ಕೆ ಮುಂದೂಡಲಾಗಿದೆ ಅಂದ್ರೆ ಇನ್ನು 2 ದಿನಗಳ ಕಾಲ ಇಲ್ಲಿ ರಾಗಿಣಿ ಹಾಗೆ ಸಂಜನಾ ಅಲಿಯಾಸ್ ಮಹಿರಾ ಸೇರಿದಂತೆ ಉಳಿದ ಯಾರು ಆರೋಪಿಗಳಿದ್ರು ಅವರೆಲ್ಲರ ಅರ್ಜಿಯನ್ನ ಸೆಪ್ಟೆಂಬರ್ 21ಕ್ಕೆ ಮುಂದೂಡಲಾಗಿರುವಂತದ್ದು ಸೋ ಹೀಗಾಗಿ ಇನ್ನು 2 ದಿನಗಳ ಕಾಲ ಏನಾಗುತ್ತೆ ಜಾಮೀನ್ ಸಿಗುತ್ತಾ ಇಲ್ವಾ ಅನ್ನುವಂತ ನಿರೀಕ್ಷೆಯಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳಿಬೇಕಾಗಿದೆ ಅವರೆಲ್ಲರೂ ಕೂಡ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಇತ್ತು ಎಲ್ಲೊಂದಕಡೆ ಇವತ್ತು ಜಾಮೀನ್ ಆಗಬಹುದೇನೋ ಅನ್ನುವಂತ ನಿರೀಕ್ಷೆಯಲ್ಲಿದ್ದರು ಇವರೆಲ್ಲರೂ ಕೂಡ ಆದರೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ ಸೋ ಹೀಗಾಗಿ ಮತ್ತೆ 2 ದಿನಗಳ ಕಾಲ ಕಾಯುವಂತಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತವರು ಸೋ ಏನಾಗುತ್ತೆ ಅನ್ನೋದು 21ನೇ ತಾರೀಕು ಗೊತ್ತಾಗುತ್ತೆ ಸಿಸಿಬಿ ಕಚೇರಿಯಲ್ಲಿ ತ್ರಿಮೂರ್ತಿಗಳ ವಿಚಾರಣೆ ನಡೀತಾ ಇದೆ ಅಕುಲ್ ಬಾಲಾಜಿ ಸಂತೋಷ್ ಯುವರಾಜ್ ಈ ಮೂವರ ವಿಚಾರಣೆ ನಡೀತಾ ಇರುವಂತದ್ದು ಡ್ರಗ್ ಕೇಸ್ ನಲ್ಲಿ ಮೂವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಇವರೆಲ್ಲರೂ ಕೂಡ ಈಗ ಆಲ್ರೆಡಿ ಸಿಸಿಬಿ ಕಚೇರಿಗೆ ಬಂದಿದ್ದಾರೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂತ ಸಿಸಿಬಿ ಪೊಲೀಸರು ಅವರಿಂದ ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಈ ಪ್ರಶ್ನೆಗೆ ಏನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನ ಮಾಡ್ತಿರುವಂತದ್ದು ಇನ್ಸ್ಪೆಕ್ಟರ್ ಪ್ರಶಾಂತ್ ರಿಂದ ಆರ್ ವಿ ಯುವರಾಜ್ ಎಕ್ಸ್ ಕಾರ್ಪೊರೇಟರ್ ಅನ್ನ ವಿಚಾರಣೆ ಮಾಡಲಾಗ್ತಾ ಇದೆ ನಾ ಇನ್ಸ್ಪೆಕ್ಟರ್ ಪುನೀತ್ ರಿಂದ ಸಂತೋಷ್ ನಟ ಸಂತೋಷ್ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಇನ್ನ ಮಹಿಳಾ ಇನ್ಸ್ಪೆಕ್ಟರ್ ಆಗಿರುವಂತ ಅಂಜುಮಾಲ ಹಾಗೆ ಬೋಳೆತ್ತಿನ್ ರಿಂದ ಅಕುಲ್ ವಿಚಾರಣೆ ನಡೀತಾ ಇದೆ ಯಾವೆಲ್ಲ ಸೆಲೆಬ್ರಿಟಿಗಳಿದ್ದಂತ ಪಾರ್ಟಿಗೆ ಹೋಗ್ತಾ ಇದ್ರಿ ನೀವು ಪಾರ್ಟಿಯಲ್ಲಿ ಡ್ರಗ್ಸ್ ತಗೊಳ್ತಿದ್ದ ಬಗ್ಗೆ ಗೊತ್ತಾ ನಿಮಗೆ ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಮಾಹಿತಿಗಳು ಒಬ್ಬೊಬ್ಬರ ಬಗ್ಗೆ ಸಿಕ್ಕಿರುವಂಥದ್ದು ಒಬ್ಬೊಬ್ಬ ಆರೋಪಿಗಳು ಒಬ್ಬೊಬ್ಬರ ಹೆಸರನ್ನು ಹೇಳಿರುವಂಥ ಹಿನ್ನೆಲೆಯಲ್ಲಿ ಇವ್ರಿಗೂ ನಿಮಗೂ ಏನು ಸಂಬಂಧ ಯಾವ ರೀತಿಯಾಗಿ ಭಾಗಿಯಾಗ್ತಾ ಇದ್ರಿ ಯಾವ ರೀತಿಯಾದಂಥ ಲಿಂಕ್ ಇದೆ ನಿಮಗೆ ಇದೆಲ್ಲದರ ಬಗ್ಗೆನೂ ಕೂಡ ಅವರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇನ್ನು ದೇವನಹಳ್ಳಿ ಬಳಿಯ ವಿಲ್ಲಾಗೆ ಸಂಬಂಧಿಸಿದ ದಾಖಲೆಗಳನ್ನು ತಂದಿದ್ದಾರೆ ನಟ ಸಂತೋಷ್ ಇನ್ನ ದೊಡ್ಡಬಳ್ಳಾಪುರ ಬಳಿಯ ರೆಸಾರ್ಟ್ ಲೀಸ್ ಕುರಿತಂತೆ ಡಾಕ್ಯುಮೆಂಟ್ಸ್ ಅನ್ನು ತಂದಿದ್ದಾರೆ ಅಕುಲ್ ಬಾಲಾಜಿ ಇಬ್ಬರೂ ತಂದಿರುವಂತ ದಾಖಲಾತಿಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಸಂತೋಷ್ ವಿಲ್ಲಾ ಮತ್ತು ಅಕುಲ್ ಬಾಲಾಜಿ ರೆಸಾರ್ಟ್ ನಲ್ಲಿ ನಡೆದಂತ ಪಾರ್ಟಿಗಳ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ನಿಮಗೆ ಗೊತ್ತಿತ್ತಾ ಇಲ್ಲಿ ನಡೀತಾ ಇರುವಂತ ಒಂದು ಪಾರ್ಟಿಗಳು ಅಲ್ಲೇನಾದರೂ ಡ್ರಗ್ಸ್ ತಗೊಳ್ಳಲಾಗ್ತಾ ಇತ್ತಾ ಅದು ನಿಮ್ಮ ಅರಿವಿಗೆ ಬಂದಿತ್ತಾ ಯಾರ್ಯಾರೆಲ್ಲ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ರು ಎಷ್ಟು ವರ್ಷಗಳಿಂದ ಈ ರೀತಿಯಾದಂಥ ಪಾರ್ಟಿಗಳು ಇಲ್ಲಿ ನಡೀತಾ ಇದೆ ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇನ್ನು ಆರ್ ವಿ ಯುವರಾಜ್ ಅವರ ಲಿಂಕ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಈ ಒಂದು ಡ್ರಗ್ ಕೇಸ್ ನಲ್ಲಿ ನಟ ಸಂತೋಷ್ ಸಿಕ್ಕಿ ಬಿದ್ದಿದ್ದಾದ್ರೂ ಹೇಗೆ ಅಂತ ನೋಡೋದಾದ್ರೆ ವೈಭವ್ ಜೈನ್ ನಿಂದ ನಟ ಸಂತೋಷ್ಗೆ ಗಾಳವನ್ನ ಹಾಕಲಾಗಿರುವಂತದ್ದು ವೈಭವ್ ಜೈನ್ ಬಿಚ್ಚಿಟ್ಟಂತ ಮಾಹಿತಿಗಳ ಮುಖಾಂತರ ಇಲ್ಲಿ ಸಂತೋಷ್ಗೆ ಗಾಳವನ್ನ ಹಾಕಲಾಗಿದೆ ಅಂದ್ರೆ ನೋಟಿಸ್ ಅನ್ನ ನೀಡಲಾಗಿದೆ ಅದಕ್ಕೋಸ್ಕರನೇ ವಿಚಾರಣೆಗೆ ಕರೆದಿರುವಂಥದ್ದು ಇನ್ನು ಯಾವೆಲ್ಲ ಮಾಹಿತಿಗಳು ಸಿಕ್ಕಿದೆಯೋ ಗೊತ್ತಿಲ್ಲ ಸಿಸಿಬಿ ಅಧಿಕಾರಿಗಳಿಗೆ ಮೇಲ್ನೋಟಕ್ಕೆ ಮಾತ್ರ ವಿಲ್ಲಾ ಅಂತ ಕಾಣಿಸ್ತಾ ಇದೆ ನಮಗೆ ತನ್ನ ಒಡೆತನದ ವಿಲ್ಲಾದಿಂದ ಸಿಕ್ಕಿ ಬಿದ್ರ ನಟ ಸಂತೋಷ್ ಅಥವಾ ಇನ್ನು ಬೇರೆ ಬೇರೆ ಮಾಹಿತಿಗಳು ಇದ್ದಾವ ಅನ್ನೋದು ಗೊತ್ತಾಗಬೇಕು ಸಾದಹಳ್ಳಿ ಗೇಟ್ ಬಳಿ ಇದೆ ಸಂತೋಷ್ ಅವರ ವಿಲ್ಲಾ ಪಾರ್ಟಿಗಳಿಗೆ ವಿಲ್ಲಾ ಕುಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಂತೆ ಈ ವೈಭವ್ ಜೈನ್ ಪಾರ್ಟಿಯಲ್ಲಿ ಡ್ರಗ್ಸ್ ಸಪ್ಲೈ ಬಗ್ಗೆ ಸಿಸಿಬಿಗೆ ಅನುಮಾನ ಕೂಡ ವ್ಯಕ್ತವಾಗಿರುವಂಥದ್ದು ಸೊ ಆ ಒಂದು ಅನುಮಾನದ ಹಿನ್ನೆಲೆಯಲ್ಲೇ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಅಥವಾ ಇನ್ನೂ ಬೇರೆ ಬೇರೆ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಸಿಸಿಬಿ ಪೊಲೀಸರು ಅನ್ನೋದನ್ನ ಕಾದು ನೋಡಬೇಕು ನಾ ಪಾರ್ಟಿ ಆಯೋಜನೆ
ಹಾಗೆ ಸಿಕ್ಕಂತ ಫೋಟೋಗಳ ಬಗ್ಗೆ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಟೆಕ್ನಿಕಲ್ ಆಧಾರದ ಮೇಲೂ ಕೂಡ ಸಂತೋಷ್ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಪಾರ್ಟಿಗಳಲ್ಲಿ ಡ್ರಗ್ ಬಳಕೆ ಆಗ್ತಾ ಇತ್ತ ಅಂತ ಸಿಸಿಬಿ ಪ್ರಶ್ನೆನೇ ಮಾಡುತ್ತೆ. ಮೊದಲು ಅವರಿಂದ ವಿವರಣೆಯನ್ನ ಪಡ್ಕೊಳ್ತಾರೆ, ಏನೇನ್ ಗೊತ್ತಿದೆ ಇನ್ಫರ್ಮೇಷನ್ ಹೇಳಿ ಅಂತ ಹೇಳ್ತಾರೆ ಕೇಳ್ತಾರೆ. ಅದಾದ್ಮೇಲೆ ಅವರು ಹೇಳಾದ್ಮೇಲೆ ಇವರು ರೆಡಿ ಮಾಡ್ಕೊಂಡಿರ್ತಾರಲ್ಲ ಕ್ವೆಶ್ಚನ್ ಗಳನ್ನ ಒಂದೊಂದಾಗಿ ಕೇಳ್ತಾ ಹೋಗ್ತಾರೆ. ಅದರಲ್ಲಿ ಏನಾದರೂ ಸಿಕ್ಕಿ ಬಿದ್ರೆ ಲಾಕ್ ಆಗೋದಂತೂ ಗ್ಯಾರಂಟಿ. ಸ್ಪಷ್ಟವಾದಂತ ಉತ್ತರಗಳು ಸಿಕ್ಕರೆ ಬಿಟ್ ಕಳಿಸ್ತಾರೆ. ಈಗ ಐಂದ್ರಿತಾ ರೇ ಮತ್ತೆ ದಿಗಂತ್ ಅವರ ಪ್ರಕರಣದ ರೀತಿಯಲ್ಲಿ ಮತ್ತೆ ಹೆಚ್ಚಿನ ವಿಚಾರಣೆಗೆ ಬೇಕಾದ್ರೆ ಕರೀತೀವಿ ಅಂತ ಹೇಳಬಹುದು. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾರೆ. ಸಿಸಿಬಿ ಕಚೇರಿಯ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಈಗ ಆಲ್ರೆಡಿ 2 ಗಂಟೆಗಳು ಕಳೆದಿದೆ, ಈ ಮೂವರನ್ನು ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲಿಗೆ ಬಂದು ನಿಂತಿದೆ, ಯಾವ್ಯಾವ ರೀತಿಯಾಗಿ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಪೃಥ್ವಿ, ಈಗಾಗಲೇ ಕಳೆದ 2 ಗಂಟೆಗಳಿಂದ ಮೂವರು ಸೆಲೆಬ್ರಿಟಿಗಳ ಒಂದು ವಿಚಾರಣೆಯನ್ನ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಮೂವರಲ್ಲಿ ಪ್ರಮುಖವಾಗಿ ಅಕುಲ್ ಬಾಲಾಜಿ ಮತ್ತೆ ಸಂತೋಷ್ ಏನಿದೆ ಇವರಿಗೆ ಸೇರಿದ ಒಂದು ವಿಲ್ಲಾ ಮತ್ತೆ ರೆಸಾರ್ಟ್ ಇರೋದ್ರಿಂದ ಅದರಲ್ಲಿ ಪಾರ್ಟಿಗಳು ಆಯೋಜನೆ ಮಾಡ್ತಾ ಇದ್ರು ಅಂತೇಳಿ ಒಂದು ಮಾಹಿತಿ ಈಗಾಗಲೇ ಪೊಲೀಸರಿಗೆ ಸಿಕ್ಕಿರೋದ್ರಿಂದ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಮತ್ತೆ ಯಾರ್ಯಾರು ಎಷ್ಟೆಷ್ಟು ಜನ ಒಂದು ಪಾರ್ಟಿಗಳಲ್ಲಿ ಭಾಗಿ ಆಗಿದ್ರು ಅನ್ನೋದ್ರ ಬಗ್ಗೆ ಸಹ ಒಂದು ಅವರನ್ನ ಒಂದು ಕ್ವಶನ್ ಅನ್ನ ಮಾಡ್ತಿರುವಂತದ್ದು ಸಹ ಈಗ ನಡೀತಾ ಇರುವಂತದ್ದು. ಯಾಕೆಂದ್ರೆ ಸಂತೋಷ್ಗೆ ಸೇರಿದ ಒಂದು ವಿಲ್ಲಾ ದೇವನಹಳ್ಳಿ ಬಳಿ ಇರುವಂತದ್ದು, ಆ ಒಂದು ವಿಲ್ಲಾವನ್ನ ಒಂದು ವೈಭವ್ ಜೈನ್ಗೆ ಒಂದು ಲೀಸ್ಗೆ ಕೊಟ್ಟಿದ್ರು ಸಹ ಒಂದು ಅದರಲ್ಲಿ ವೈಭವ್ ಜೈನ್ ಹಲವಾರು ಬಾರಿ ಪಾರ್ಟಿಗಳನ್ನ ಆಯೋಜನೆ ಮಾಡಿದ್ರು. ಇವರು ಒಂದು ಕಂಡೀಷನ್ ಹಾಕಿದ್ದೆ ಆದ್ರೂ ಸಹ ಒಂದು ಕಂಡೀಷನ್ ಅನ್ನು ಉಲ್ಲಂಘನೆ ಮಾಡಿ ಸುಮಾರು ಜನ ಸೇರಿ ಒಂದು ಪಾರ್ಟಿಗಳ ಆಯೋಜನೆ ಆಗಿದೆ. ಅದರಲ್ಲಿ ಒಂದು ಡ್ರಗ್ಸ್ ಯೂಸ್ ಮಾಡಿರೋದ್ರ ಬಗ್ಗೆ ಸಹ ಒಂದು ಸಿಸಿಬಿ ಪೊಲೀಸರು ಒಂದು ನಿಖರ ಮಾಹಿತಿಯನ್ನ ಒಂದು ಕಲೆಕ್ಟ್ ಮಾಡಿ ಈಗ ತನಿಖೆಯನ್ನು ಸಹ ಮಾಡ್ತಿದ್ದಾರೆ. ಅದೇ ರೀತಿ ಒಂದು ಸಂತೋಷ್ ಅನ್ನ ಅದೇ ವಿಚಾರವಾಗಿ ಒಂದು ಕ್ವಶನ್ ಮಾಡ್ತಿರೋದು. ಅದೇ ರೀತಿ ಏನು ಅಕುಲ್ ಬಾಲಾಜಿ ಏನಿದ್ದಾರೆ ಇವ್ರಿಗೆ ಸೇರಿದ ಒಂದು ದೇವನಹಳ್ಳಿ ಬಳಿ ಒಂದು ದೊಡ್ಡಬಳ್ಳಾಪುರದ ಒಂದು ರೆಸಾರ್ಟ್ ಏನಿದೆ ಈ ಒಂದು ರೆಸಾರ್ಟ್ ಬಗ್ಗೆ ಸಹ ಒಂದು ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಆ ಒಂದು ರೆಸಾರ್ಟ್ ಅನ್ನ ಯಾರಿಗೆ ನೀವು ಲೀಸ್ ಕೊಟ್ಟಿದ್ದೀರಾ ಮತ್ತೆ ಎಷ್ಟು ವರ್ಷಗಳವರೆಗೆ ಲೀಸ್ ಕೊಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ಸಹ ಒಂದು ಕ್ವಶನ್ ಮಾಡ್ತಿರುವಂಥದ್ದು. ಹಾಗೂ ನಿಮಗೆ ಅರಿವಿಲ್ಲದೆ ಅಲ್ಲಿ ಪಾರ್ಟಿಗಳು ಆಯೋಜನೆ ಆಗಿದ್ವೋ ಅಥವಾ ನಿಮಗೆ ಅಲ್ಲಿ ಪಾರ್ಟಿ ಆಗ್ತಿರುವಂಥದ್ದು ಏನಾದರೂ ಗೊತ್ತಿತ್ತ ಅನ್ನೋದ್ರ ಬಗ್ಗೆ ಸಹ ಒಂದು ಕ್ವಶನ್ಗಳನ್ನು ಮಾಡ್ತಿದ್ದಾರೆ. ಇನ್ನು ಉಳಿದಂತೆ ವೈಭವ್ ಜೈನ್ ಮತ್ತು ಇತರರ ಜೊತೆ ಒಂದು ಆರೋಪಿಗಳು ಇಟ್ಕೊಂಡಿರುವಂಥ ನಂಟು ಇರ್ಬೋದು ಮತ್ತು ದೊಡ್ಡ ದೊಡ್ಡ ಒಂದು ಸೆಲೆಬ್ರಿಟಿಗಳ ಜೊತೆ ಒಂದು ಪೇಜ್ 3 ಪಾರ್ಟಿಗಳನ್ನು ಏನು ಮಾಡ್ತಿದ್ರು ಆ ಒಂದು ಪಾರ್ಟಿಗಳ ಬಗ್ಗೆ ಸಹ ಒಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಿರುವಂಥದ್ದು. ಈಗ ಮುನಿರಾಜು ನೋಡೋಣ ಯಾವ ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇವರೆಲ್ಲರೂ ಕೂಡ ಸಿಕ್ಕಾಕೊಳ್ತಾರ ಅಥವಾ ಎಲ್ಲರೂ ಕೂಡ ಯಾವುದೇ ಒಂದು ಆರೋಪ ಇಲ್ಲದೆ ಹೊರಗೆ ಬರ್ತಾರ ಅನ್ನೋದನ್ನ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಲಿಂಕ್ ಪ್ರಕರಣದ ಸಂಬಂಧ ಉದ್ಯಮಿ ಪ್ರಶಾಂತ್ ಸಂಬರ್ಗಿ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅದೇನಪ್ಪಾ ಅಂದ್ರೆ, ಇಬ್ಬರು ಎ ಗ್ರೇಡ್ ಸ್ಟಾರ್ಗಳು ಡ್ರಗ್ ಕೇಸ್ ನಲ್ಲಿ ಶಾಮೀಲಾಗಿದ್ದಾರೆ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಎ ಗ್ರೇಡ್ ಅಂತ ಹೇಳ್ತಿದ್ದ ಹಾಗೆ ಇದೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಇನ್ನು ಈ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಂತ ಸಂಬರ್ಗಿ ಸೋಮವಾರ ಅಥವಾ ಮಂಗಳವಾರ ಪ್ರೆಸ್ ಮೀಟ್ ಮಾಡಿ ಆ ಇಬ್ಬರು ಎ ಗ್ರೇಡ್ ಸ್ಟಾರ್ ನಟರ ಬಗ್ಗೆ ಎಲ್ಲವನ್ನೂ ಕೂಡ ಹೇಳ್ತೀನಿ ಅಂತ ಹೇಳಿದ್ದಾರೆ. ಶಾಸಕರೊಬ್ಬರ ಮಗನ ಹೆಸರು ಇರುವಂತದ್ದು, ಡಾರ್ಕ್ ವೆಬ್ ಮೂಲಕ ಡೀಲ್ ಮಾಡಿರುವಂತದ್ದು, ಇನ್ನು ಇಬ್ಬರ ನಟರ ವಿಚಾರಣೆ ಮಾಡ್ತಾ ಇರುವಂತದ್ದು ಎಲ್ಲವೂ ಈಗ ಜಸ್ಟ್ ಬೆಳವಣಿಗೆ ಅಷ್ಟೇ. ಆದ್ರೆ ಇಬ್ಬರು ಎ ಗ್ರೇಡ್ ಸ್ಟಾರ್ಗಳು ಇದರಲ್ಲಿ ಶಾಮೀಲಾಗಿರುವಂತ ಬಗ್ಗೆ ಎಲ್ಲ ಬಯಲು ಮಾಡುವೆ ಅಂತ ಹೇಳಿದ್ದಾರೆ ಪ್ರಶಾಂತ್ ಸಂಬರ್ಗಿ. ನೋಡೋಣ ಅದು ಯಾವ್ಯಾವ ರೀತಿಯಾದಂತ ಮಾಹಿತಿಯನ್ನು ಹೊರ ಹಾಕ್ತಾರೆ ಅಂತ. ಈ ವಿಷಯದ ಬಗ್ಗೆ ಇವತ್ತೇನು ನಾನು ಟ್ವೀಟ್ ಮಾಡ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ. ಮೋಸ್ಟ್ಲಿ ಸೋಮವಾರ ತಪ್ಪಿದ್ರೆ ಮಂಗಳವಾರ ನನಗೆ ಹೇಗೆ ಅವಕಾಶ ಸಿಗುತ್ತೋ ಅದು ಏನು ಸಮಯ ಟೈಮ್ ಏನಾಯ್ತು ನೋಡ್ಕೊಂಡು ಅದ್ರ ಬಗ್ಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ. ಕರ್ನಾಟಕದ ಮಾಧ್ಯಮದ ಮುಂದೆ ಸೆಷನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನ ಸೆಷನ್ ಅನ್ನ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂತ ಪ್ರೆಸ್ ಕಾನ್ಫರೆನ್ಸ್ ಈ ವಿಷಯ. ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರುವಂತದ್ದಾದ್ರೆ ಪ್ರಮುಖವಾಗಿ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಂಪುಟ ಸರ್ಕಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನೋದನ್ನ ನೋಡ್ತಾ ಇದ್ರಿ. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ MTB ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಸಚಿವಾಕಾಂಕ್ಷಿ ಅಂತ ಹೇಳಿದ್ದಾರೆ MTB ನಾಗರಾಜ್ ಅವರು. ಸಚಿವ ಸ್ಥಾನ ಶಾಸಕ ಸ್ಥಾನ ಕಳೆದುಕೊಂಡು ಬೇಸರ ಅಂತೂ ಇದೆ ಆ ವಿಚಾರದ ಬಗ್ಗೆ. ಯಾಕೆಂದ್ರೆ ಇವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವಂತ ಸಂದರ್ಭದಲ್ಲಿ ಸಚಿವರಾಗಿದ್ರು, ಹಾಲಿ ಸಚಿವರಾಗಿದ್ರು, ವಸತಿ ಸಚಿವರಾಗಿದ್ದಂಥವ್ರು MTB ನಾಗರಾಜ್ ಅವರು ನನ್ನನ್ನ ಸಚಿವರನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ CM. ಅಧಿವೇಶನಕ್ಕೂ ಮುನ್ನ ಆಗದೇ ಇದ್ರೆ ನಾನು ಯಾವತ್ತೂ ಕೂಡ ಒತ್ತಡ ಹಾಕೋದಿಲ್ಲ.
ನ್ಯೂಸ್ 18 ಜೊತೆ ಎಂಟಿಬಿ ನಾಗರಾಜ್ ಅವರು ಮಾತನಾಡಿರುವಂತದ್ದು. ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ಎಂಟಿಬಿ ನಾಗರಾಜ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ಎಂಟಿಬಿ ನಾಗರಾಜ್ ನೋಡೋಣ. ಸಂಪುಟ ವಿಸ್ತರಣೆ ಯಾವಾಗ ಇದು ಸ್ವತಃ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರೇ ಹೇಳಿದ ಹಾಗೆ ಇವತ್ತು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡರ್ ಅವರು ಪ್ರಧಾನಿ ಬಳಿ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಮಾತ್ರ ಸಂಪುಟ ವಿಸ್ತರಣೆ ಆಗುತ್ತೆ ಎಂಬ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಮಾತನ್ನು ಕೂಡ ಹೇಳಿದರು. ಒಟ್ಟಾರೆ ಸಂಪುಟ ವಿಸ್ತರಣೆಗಾಗಿ ಎಲ್ಲೊಂದು ಕಡೆ ಸಚಿವ ಕಾಂಕ್ಷಿಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ನಾವು ಯಾವಾಗ ಸಚಿವರಾಗ್ತೀವಿ ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡು ಕಾಯ್ತಿದ್ದಾರೆ. ಒಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಮತ್ತು ಬಿ ಎಸ್ ಯಡಿಯೂರಪ್ಪನವ್ರನ್ನ ನಂಬಿಕೊಂಡು ಕೂತಿದ್ದಾರೆ. ಈ ಎಲ್ಲದರ ಬಗ್ಗೆ ಮಾತನಾಡಲು ಸಚಿವ ಕಾಂಕ್ಷಿಯಾಗಿರ್ತಕ್ಕಂಥ ಎಂ ಟಿ ಬಿ ನಾಗರಾಜ್ರವರು ನಮ್ಮ ಜೊತೆ ಇದ್ದಾರೆ. ಸರ್, ಸಂಪುಟ ವಿಸ್ತರಣೆ ಯಾವಾಗುತ್ತೆ ಅನಿಸುತ್ತೆ ನಿಮಗೆ? ಬಟ್ ನಾವು ಒಂದು ವಾರಕ್ಕಿಂತೆ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಹೋಗಿ ಈ ವಿಚಾರನ ಪ್ರಸ್ತಾಪ ಮಾಡಿದಾಗ ಅವರು ಆದಷ್ಟು ಬೇಗನೆ ವರಿಷ್ಠರು ಒಪ್ಪಿಗೆ ತಗೊಂಡು ಮಾಡ್ತೀನಿ ಅನ್ನೋ ಭರವಸೆ ಅಂತ ಕೊಟ್ಟಿದ್ದಾರೆ. ಸೋಮವಾರಲೇ ಅಧಿವೇಶನ ಆರಂಭವಾಗುತ್ತೆ, ಅದಕ್ಕೂ ಮೊದಲೇ ಆಗುತ್ತೆ ಅಂತ ಅನ್ಸುತ್ತಾ ಅಥವಾ ಅದಾದ್ಮೇಲೆ ಆಗುತ್ತೆ ಅನ್ಸುತ್ತಾ? ಅಧಿವೇಶನಕ್ಕಿಂತ ಮುಂಚೆನೂ ಮಾಡ್ಬೋದು, ಇಲ್ಲ ಅಧಿವೇಶನ ಆದಮೇಲೆ ಆದರೂ ಮಾಡ್ಬೋದು. ಆದರೆ ಅದು ಅವ್ರಿಗೆ ವರಿಷ್ಠರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದ ವಿಚಾರ ಅದು. ಅಂದರೆ ನಿಮಗೆ ಭರವಸೆ ಇದೆ ಇನ್ನೊಂದು ತಿಂಗಳೊಳಗಡೆ ತಾವು ಮಂತ್ರಿ ಆಗ್ತೀರಿ ಅಂತ? ಆ ಭರವಸೆ ಅಂತೂ ನಮಗಿದೆ. ಏಕೆಂದರೆ ಇವರು ದೆಹಲಿಗೆ ಹೋಗಿ ಬಂದಮೇಲೆ ಏನೋ ಒಂದು ತೀರ್ಮಾನ ವರಿಷ್ಠರು ಒಪ್ಪಿಗೆ ಪಡ್ಕೊಂಡ್ಬಂದು ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಳು. ಈಗ ದೆಹಲಿಗೆ ಹೋಗಿದ್ದಾರೆ, ಇವತ್ತು ಬರ್ತಾ ಇದ್ದಾರೆ. ಇನ್ನು ಬಂದಮೇಲೆ ಏನೋ ಒಂದು ಒಪ್ಪಿಗೆ ಪಡ್ಕೊಂಡಿರ್ತಾರೆ ಅನ್ನೋ ನಮಗೆ ನಿರೀಕ್ಷೆ ಇದೆ. ಎಲ್ಲ ಒಂದು ಕಡೆ ನೀವು ಸಚಿವ ಸ್ಥಾನವನ್ನು ತ್ಯಾಗ ಮಾಡಿದಿರಿ, ಶಾಸಕ ಸ್ಥಾನವನ್ನು ತ್ಯಾಗ ಮಾಡಿದಿರಿ, ಕೊನೆಗೆ ನಿಮ್ಮದೇ ಕ್ಷೇತ್ರಕ್ಕೆ ನೀವು ಚುನಾವಣೆ ನಿಂತಾಗ ಬಿ ಜೆ ಪಿಯರೇ ಅವರ ಪುತ್ರನನ್ನು ಪರೋಕ್ಷವಾಗಿ ಕಣಕ್ಕಿಳಿಸಿ ಎಲ್ಲೊಂದು ಕಡೆ ನಿಮ್ಮ ಸೋಲಿಗೆ ಕೂಡ ಕಾರಣರಾದರು. ಹಾಗಾಗಿ ನೀವು ಸಚಿವರಾಗಲಿಕ್ಕೆ ಮತ್ತು ಸಚಿವರ ಮಾಡಿ ಅಂತ ಹೇಳಲಿಕ್ಕೆ ಕೂಡ ನಿಮಗೆ ರೈಟ್ಸ್ ಇದೆ ಅಲ್ವಾ? ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಎಲ್ಲೋ ಒಂದು ಕಡೆ ಅಲ್ಲಿ ನಮಗೆ ಬೇಸರ ಆಗಿ ಆಡಳಿತ ಅಭಿವೃದ್ಧಿ ವಿಚಾರವಾಗಿ ಕುಮಾರಸ್ವಾಮಿ ಅವರ ಆಡಳಿತ ಅಭಿವೃದ್ಧಿ ಬೇಸರ ಆಗಿ ನಾನು ಬಂದಿದ್ದೇನೆ. ಬಂದು ರಾಜೀನಾಮೆ ಕೊಟ್ಟು ಚುನಾವಣೆಯಲ್ಲೂ ಕೂಡ ನಾನು ಸೋತಿದ್ದೇನೆ, ಇದೆಲ್ಲ ನನಗೆ ಬೇಸರ ಇದೆ. ಅದರಿಂದನೇ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ. ಆ ಭರವಸೆ ನನಗಿದೆ, ಅವರು ಭರವಸೆ ಕೊಟ್ಟಿರುವಂಥ ಯಾವತ್ತೂ ಯಡಿಯೂರಪ್ಪನವರು ಅವರು ಕೊಟ್ಟ ಮಾತಿಗೆ ತಪ್ಪುವಂಥ ವ್ಯಕ್ತಿತ್ವ ಅಲ್ಲ ಅವರು. ಇಂದಿನಿಂದ ಕೂಡ ಅವರ ರಾಜಕಾರಣ ನಾವು ನೋಡ್ತಾ ಬಂದಿದ್ದೇವೆ. ಎರಡು ಸಾರಿ ಮುಖ್ಯಮಂತ್ರಿಗಳಾಗಿದ್ದರು. ಆವತ್ತಿನ ದಿನದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಭರವಸೆ ಕೊಟ್ಟಿದ್ರು ಎಲ್ಲ ಮಾಡ್ತಾನೆ ಬಂದಿದ್ದಾರೆ. ಇವತ್ತು ನಮಗೆ ಭರವಸೆ ಇದೆ. ಕೊನೆಯದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ಕೂಗು ಎಬ್ಬಿದೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅದಕ್ಕೆ ಹೈಕಮಾಂಡ್ ವರಿಷ್ಠರು ಅದು ಏನು ತೀರ್ಮಾನ ತಗೊಳ್ತಾರೋ ಆ ಪಕ್ಷದಲ್ಲಿ ನಮಗೇನು ಅಷ್ಟು ಮಾಹಿತಿಗಳಿಲ್ಲ. ಸರ್, ಒಂದು ವೇಳೆ ಅಧಿವೇಶನಕ್ಕೂ ಮುನ್ನ ಸಚಿವ ಸಂಪುಟ ವಿಸ್ತರಣೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಏನಿರುತ್ತೆ? ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಒತ್ತಾಯ ಮಾಡ್ತೀರಾ? ಇಲ್ಲ, ನಾವಿನ್ನೇನು ಅದ್ರ ಬಗ್ಗೆ ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ಈಗಾಗಲೇ ಅವ್ರು ಹೇಳಿದ್ದಾರೆ, ಅಥವಾ ಸಂಪುಟ ವಿಸ್ತರಣೆ ಸೆಷನ್ಗೆ ಮುಂಚೆನೋ ಅಥವಾ ಆದಮೇಲೇನೋ ಒಂದು ಕಡೆ ಮಾಡಬೇಕು ಅನ್ನೋದು ಈಗಾಗಲೇ ಅವರು ಡೆಲ್ಲಿಯಿಂದ ಮಾಹಿತಿಗಳು ತಗೊಂಡು ಬರ್ತಾರೆ. ಬಂದ ಮೇಲೆ ಗೊತ್ತಾಗ್ತದೆ. ನಾವೇನು ಇನ್ನು ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ಮುಖ್ಯಮಂತ್ರಿ ಮತ್ತು ವರಿಷ್ಠರ ಮೇಲೆ ಭರವಸೆ ಇದೆ ಎಂಬ ಮಾತನ್ನು ಕೂಡ ಹೇಳಿದರು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಆಚಾರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹಿಂದೂ ಅಲ್ಲ ಮುಸ್ಲಿಂ, ಎರಡು ವರ್ಷಗಳ ಸೀಕ್ರೆಟ್ ನ್ಯೂಸ್ 18 ನಲ್ಲಿ ಬಯಲು. ಸಂಜನಾ ಅಲ್ಲ ಮಹಿರಾ. ಡ್ರಗ್ಸ್ ಕೇಸ್ನಿಂದ ಸ್ಯಾಂಡಲ್ವುಡ್ ನಟಿ ಸಂಜನಾ ಗಲ್ರಾನಿಯ ಮತ್ತೊಂದು ರಹಸ್ಯ ಬಯಲಾಗಿದೆ. ನಟಿ ಸಂಜನಾ ಎರಡು ವರ್ಷಗಳಿಂದ ಮುಚ್ಚಿಟ್ಟಿದ್ದಂಥ ಮತಾಂತರದ ಸೀಕ್ರೆಟ್ ಈಗ ಬಟಾ ಬಯಲಾಗಿದೆ. 2018ರಲ್ಲೇ ಇಸ್ಲಾಂ ಧರ್ಮಕ್ಕೆ ಸಂಜನಾ ಮತಾಂತರಗೊಂಡಿದ್ದಾರೆ. ಸಂಜನಾ ಕೋರ್ಟ್ಗೆ ಅಫಿಡವಿಟ್ ಕೂಡ ಸಲ್ಲಿಸಿದ್ರು. ಮತಾಂತರಗೊಂಡ ನಂತರ ಮಹಿರಾ ಅಂತ ಹೆಸರನ್ನ ಕೂಡ ಬದಲಿಸಿಕೊಂಡಿದ್ದಾರೆ. ಈ ಬಗ್ಗೆ 2018ರಲ್ಲೇ ಸಂಜನಾ ಅಫಿಡವಿಟ್ ಸಲ್ಲಿಕೆಯನ್ನು ಮಾಡಿದ್ದಾರೆ. ನಾನು ಸ್ವ ಇಚ್ಛೆಯಿಂದ ಮತಾಂತರ ಆಗಿದ್ದೇನೆ, ಇಸ್ಲಾಂ ಧರ್ಮದ ಬಗ್ಗೆ ಪ್ರಭಾವಿತಳಾಗಿದ್ದೇನೆ, 10 ವರ್ಷಗಳಿಂದ ನಾನು ಪ್ರಭಾವಿತಳಾಗಿದ್ದೇನೆ, ಇಸ್ಲಾಂ ಚಿಂತನೆಗಳ ಬಗ್ಗೆ ಪ್ರಭಾವಿತ ಆಗಿದ್ದೆ, ನನ್ನ ಮೇಲೆ ಯಾವುದೇ ಒತ್ತಡಗಳು ಕೂಡ ಇಲ್ಲ ಅಂತ ಅಫಿಡವಿಟ್ನಲ್ಲಿ ಸಂಜನಾ ಹೇಳಿಕೊಂಡಿದ್ದಾರೆ.
ಇನ್ನು ಟ್ಯಾನರಿ ರಸ್ತೆಯಲ್ಲಿರುವಂತಹ ದಾರುಲ್ ಉಲೂಮ್ ಶಾ ವಲಿವುಲ್ಲಾ ಮದ್ರಾಸದ ಮೌಲಾನಾ ಜೈನುಲ್ ಅಬ್ದಿನ್ ಜೊತೆ ನ್ಯೂಸ್ 18 ಪ್ರತಿನಿಧಿ ರಬೂಫ್ ಮಾತನಾಡಿರುವಂತಹ ಒಂದು ಸಂದರ್ಶನ ಇದೆ, ನೋಡೋಣ. ಖ್ಯಾತ ನಟಿ ಸಂಜನಾ ಗಲ್ರಾನಿ 2018 ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದಾಳೆ ಎಂಬ ಸುದ್ದಿ ಕೇಳಿ ಬರ್ತಾ ಇರೋದು. ಈ ಕುರಿತು ಮಾಹಿತಿ ಪಡೀಲಿಕ್ಕೆ ನಾವು ಬೆಂಗಳೂರಿನಲ್ಲಿ ಇರುವ ದಾರುಲ್ ಉಲೂಮ್ ಶಾ ವಲಿಯುಲ್ಲಾ ಮದರ್ಸಾಗೆ ಬಂದಿರುವುದು. ದಾರುಲ್ ಉಲೂಮ್ ಶಾ ವಲಿಯುಲ್ಲಾ ಮದರ್ಸಾ ಜಮೇತೆ ಉಲ್ಮಾ ಹಿಂದ್ ಒಂದು ಸಂಘಟನೆ ಇರುವುದು. ಸಂಘಟನೆ ಅಡಿಯಲ್ಲಿ ಈ ಮದರ್ಸಾ ಕೆಲಸ ನಿರ್ವಹಿಸುತ್ತಿರುವುದು. 2018 ಈ ಮದರ್ಸಾಗೆ ಅರ್ಚನಾ ಮನೋಹರ್ ಗಲ್ರಾನಿ ಬಂದಿದ್ದಳು. ಈ ಕುರಿತು ಮದರ್ಸಾದ ಒಂದು ಸರ್ಟಿಫಿಕೇಟ್ ತಾವು ಇಲ್ಲಿ ನೋಡಬಹುದು. ಅರ್ಚನಾ ಮನೋಹರ್ ಗಲ್ರಾನಿ 2018 9/10/2018 ಒಂದು ಕೋರ್ಟ್ ಅಫಿಡೇಟ್ ಮೂಲಕ ಅಫಿಡೇಟ್ ಆಫ್ ಕನ್ವರ್ಜನ್ ಈ ಅಫಿಡೇಟನ್ನು ತಗೊಂಡು ಈ ಮದರ್ಸಾಗೆ ಬಂದಿರುತ್ತಾಳೆ ಮತ್ತು ಈ ಮದರ್ಸಾದಲ್ಲಿ ಆಕೆಗೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಪ್ರಕ್ರಿಯೆ ನಡೆದಿದೆ. ಮದರ್ಸಾದ ಸೆಕ್ರೆಟರಿಗಳಾದ ಪ್ರಿನ್ಸಿಪಲ್ಗಳಾದ ಮೌಲಾನಾ ಜೈನುಲ್ ಆಬಿದ್ದೀನ್ ನಮ್ಮೊಂದಿಗಿದ್ದಾರೆ. ಹೇಳಿ ಮೌಲಾನಾ, ಯಾವಾಗ ಇಲ್ಲೇ ಸಂಜನಾ ಬಂದಿಲ್ಲೋ ಮತ್ತು ಯಾರ ಜೊತೆ ಆಕೆ ಈ ಮದರ್ಸಾಗೆ ಭೇಟಿ ನೀಡಿದ್ಲು? ಈ ಔರತ್ ಜೊ ಹೇ ಇಮ್ತಿಯಾಜ್ ಅಹಮದ್ ಅಸ್ಲಂ ಪಾಷಾ ಇನ್ ದೋನೋ ಕೆ ಸಾತ್ ಈ ಔರತ್ ಆಯಿ ಥಿ ಅರ್ಜನ್ ಅರ್ಜನಾ ಮನೋಹರ್ ಗುಲ್ರಾನಿ ಅಪ್ನ ಉಸ್ಕಾ ಓಲ್ಡ್ ನಾಮ್ ಹೇ ಉಸ್ಕಾ ಓಲ್ಡ್ ನೇಮ್ ಹೇ ಆಯಿ ಥಿ ಔರ್ ಆನೆ ಕೆ ಬಾದ್ ಅಪ್ನ ಇಂಟ್ರೊಡ್ಯೂಸ್ ತೊ ನೀ ಕರಾಯಿ ಜೊ ಭಿ ಯಹಾಂ ಆತೆ ಹೈ ವೊ ಇಂಟ್ರೊಡ್ಯೂಸ್ ನೀ ಕರಾತೆ ಹೈ ಔರ್ ಜೊ ಭಿ ಅಫಿಡೇವಿಟ್ ಲೇಕರ್ ಆತೆ ಹೈ ಉನ್ ಅಫಿಡೇವಿಟ್ ಕೊ ದೇಖ್ ಕರ್ ಹಮ್ ಜೊ ಹೇ ಉನ್ಕೊ ಕಲ್ಮಾ ಪಡಾ ಕರ್ ಸರ್ಟಿಫಿಕೇಟ್ ದೇತೆ ಹೈ ಲೀಗಲ್ ಕಾಮ್ ಕರ್ತೆ ಹೈ ಇಲ್ಲೀಗಲ್ ಕಾಮ್ ನೀ ಕರ್ತೆ 1982 ಸೇ ಈ ಮದರ್ಸಾ ಶುರು ಹುವಾ ಹೈ ಉಸ್ ವಕ್ತ ಸೇ ಕೋಯಿ ನಾ ಕೋಯಿ ಆತೆ ರಹತೆ ಹೈ ಕಲ್ಮಾ ಪಡ್ಕೆ ಜಾತೆ ರಹತೆ ಹೈ ಈಗ ನೋಡಬಹುದು. ಇಲ್ಲೇ ಸಂಜನಾ ಇಬ್ರು ವಿಟ್ನೆಸ್ ದೊಂದಿಗೆ ಇಲ್ಲೇ ಬಂದಿದ್ದಳು, ಇಮ್ತಿಯಾಜ್ ಅಹಮದ್ ಮತ್ತು ಅಸ್ಲಂ ಪಾಷಾ. ಈ ಇಬ್ಬರ ಜೊತೆ ಸಂಜನಾ ಇಲ್ಲೇ ಬಂದಿದ್ದಳು ಎಂದ ಮಾಹಿತಿ ಮೌಲಾನಾ ಜೈನುಲ್ ಆಬಿದಿನ್ ಅವರು ನೀಡ್ತಾ ಇರೋದು. ಅವರ ಪ್ರಕಾರ ಈ 2018 ಇಲ್ಲೇ ಬಂದು ಅವರು ಕಲ್ಮಾವನ್ನು ಇಸ್ಲಾಂ ಧರ್ಮದ ಒಂದು ಮೊದಲ ಸ್ಲೋಗನ ಆದ ಕಲ್ಮಾವನ್ನು ಪಡೆದು ಮತ್ತು ಕೆಲವೊಂದಿಷ್ಟು ವಿಧಿವಿಧಾನವನ್ನು ತಿಳಿದುಕೊಂಡು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾಳೆ ಎಂಬ ಮಾಹಿತಿ ಮೌಲಾನಾ ಜೈನುಲ್ ಆಬಿದಿನ್ ಅವರು ನೀಡ್ತಾ ಇರೋದು. ಮತ್ತು ಇವರು ಹೇಳುವ ಪ್ರಕಾರ ಯಾರೇ ಬರಲಿ ಇಲ್ಲೇ ಅವರಿಗೆ ಅಫಿಡೇಟ್ ಆಫ್ ಕನ್ವರ್ಜನ್ ಈ ಕೋರ್ಟ್ ಅಫಿಡೇಟ್ ಯಾರೇ ತೊಗೊಂಬರ್ತಾರ ಅವ್ರಿಗೆ ಇದು ಒಂದು ಸರ್ಟಿಫಿಕೇಟ್ ಮದರ್ಸಾ ಮೂಲಕ ನೀಡಲಾಗುತ್ತದೆ. ಅದೇ ರೀತಿಯಲ್ಲಿ ಸಂಜನಾ ಅವರಿಗೆ ಒಂದು ಸರ್ಟಿಫಿಕೇಟ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿರುವ ಒಂದು ಸರ್ಟಿಫಿಕೇಟನ್ನು ಇಲ್ಲಿ ಈ ಮದರ್ಸಾ ಮೂಲಕ ನೀಡಲಾಗಿದೆ. ಕ್ಯಾಮರಾಮ್ಯಾನ್ ನೂರ್ ಅಹಮದ್ದೊಂದಿಗೆ ರೌಫ್ ಅಹಮದ್, ನ್ಯೂಸ್ 18, ಕನ್ನಡ, ಬೆಂಗಳೂರು. ಬಗೆದಷ್ಟು ಆಳಕ್ಕೆ ಇಳಿತಾನೆ ಇದೆ ಈ ಒಂದು ಡ್ರಗ್ಸ್ ಪ್ರಕರಣ. ಇನ್ನು ಒಂದ್ ಕಡೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಮಂಗಳೂರಿನಲ್ಲೂ ಕೂಡ ತನಿಖೆ ಚುರುಕುಗೊಂಡಿರುವಂತದ್ದು. ಡ್ರಗ್ಸ್ ಜಾಲದ ಮತ್ತೊಂದು ಸ್ಫೋಟಕ ಬೇಟೆ ಮಂಗಳೂರಿನಲ್ಲಿ ಆಗಿದೆ. ಬೆಂಗಳೂರಷ್ಟೇ ಅಲ್ಲ, ಮಂಗಳೂರಲ್ಲೂ ಕೂಡ ಅರೆಸ್ಟ್ ಮಾಡಲಾಗ್ತಾ ಇದೆ. ಡ್ರಗ್ಸ್ ಸಾಗಿಸ್ತಾ ಇದ್ದಂತ ಡ್ಯಾನ್ಸರ್ ಕಿಶೋರ್ ಶೆಟ್ಟಿಯನ್ನ ಬಂಧಿಸಲಾಗಿರುವಂತದ್ದು. ಮಂಗಳೂರು ಸಿಸಿಬಿ ಪೊಲೀಸರು ಹಿಂದಿಯ ABCD ಸಿನಿಮಾದಲ್ಲಿ ನಟಿಸಿದ್ದ ಈ ಕಿಶೋರ್ ಶೆಟ್ಟಿ, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ನಲ್ಲೂ ಕೂಡ ಸ್ಪರ್ಧಿಯಾಗಿದ್ದ ಕಿಶೋರ್ ಶೆಟ್ಟಿ, ಈಗ ಆತನನ್ನ ಬಂಧಿಸಲಾಗಿದೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸುವಂತ ಸಾಧ್ಯತೆ ಇರುವಂತದ್ದು. ಇದೆಲ್ಲದರ ಬಗ್ಗೆ ಕೂಡ ಬ್ರೀಫ್ ಮಾಡುವಂತ ಸಾಧ್ಯತೆ ಇದೆ. ಯಾವ ಮಾಹಿತಿ ಹೊರಹಾಕ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಇಲ್ಲಿ ಮತ್ತಷ್ಟು ಯಾರಾದರೂ ಸ್ಯಾಂಡಲ್ವುಡ್ಡಿಗೆ ಲಿಂಕು ಅಥವಾ ರಾಜಕಾರಣಿಗಳಿಗೆ ಲಿಂಕು ಅಥವಾ ಉದ್ಯಮಿಗಳಿಗೆ ಲಿಂಕ್ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಡ್ಯಾನ್ಸರ್ ಕಿಶೋರ್ ಶೆಟ್ಟಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಗಿಯರಿಗೆ ಡ್ರಗ್ಸ್ ಅನ್ನ ಕೊಡ್ತಾ ಇದ್ದಂತ ಆರೋಪ ಈತನ ಮೇಲೆ ಕೇಳಿ ಬಂದಿದೆ. ಡ್ರಗ್ಸ್ ಪಾರ್ಟಿ ಮಾಡ್ತಾ ಇದ್ದಂತ
ಕಿಶೋರ್ ಶೆಟ್ಟಿ ಅನ್ನುವ ಆರೋಪ ಈಗ ಆಲ್ರೆಡಿ ಕೇಳಿ ಬಂದಿರುವಂತದ್ದು. ನೋಡೋಣ ವಿಚಾರಣೆಯ ಸಂದರ್ಭದಲ್ಲಿ ಇನ್ಯಾವ್ಯಾವ ಸ್ಫೋಟಕ ಮಾಹಿತಿಗಳು ಹೊರಬರುತ್ತೆ ಅಂತ. ಇನ್ನ ಬೆಂಗಳೂರಿನ ಪ್ರಖ್ಯಾತ ಆಂಕರ್ ಕಮ್ ನಟಿ ಅಂತೆ, ಬೆಂಗಳೂರಿನ ಪ್ರಖ್ಯಾತ ಆಂಕರ್ ಕಮ್ ನಟಿ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಂಕರ್ ಕಮ್ ನಟಿ ಜೊತೆ ಪಾರ್ಟಿಯನ್ನ ಮಾಡಿದ್ನ ಕಿಶೋರ್ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳು ಇರುವಂತದ್ದು. ಇತ್ತೀಚೆಗಷ್ಟೇ ಡ್ರಗ್ ಪಾರ್ಟಿಯಲ್ಲಿ ಆ ನಟಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ತನಿಖೆಯ ಸಂದರ್ಭದಲ್ಲಿ ಯಾರು ಅವರು ಅನ್ನೋದಂತೂ ಗೊತ್ತಾಗುತ್ತೆ. ಯಾಕೆಂದ್ರೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಇದು ಸ್ಪಷ್ಟವಾಗುವಂತ ಸಾಧ್ಯತೆ ಇದೆ. ಯುವತಿಯರನ್ನ ಸೇರಿಸಿ ಡ್ರಗ್ಸ್ ಕೊಡ್ತಾ ಇದ್ನ ಕಿಶೋರ್ ಅನ್ನೋದಕ್ಕೂ ಕೂಡ ತನಿಖೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಟಾಬೈಲಾಗಲಿದೆ. ಗಮನಿಸ್ತಾ ಇದ್ರೆ ಒಂದ್ ಕಡೆ ಬೆಂಗಳೂರಿನಲ್ಲಿ ಸಿಸಿಬಿ ಅಧಿಕಾರಿಗಳು ಭೇಟಿಯನ್ನ ಮುಂದುವರಿಸಿದ್ರೆ, ಮಂಗಳೂರಿನಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಡ್ರಗ್ಸ್ ಜಾಲ ದೊಡ್ಡ ಮಟ್ಟದಲ್ಲೇ ಇದ್ದಂತೆ ಕಾಣಿಸ್ತಾ ಇದೆ. ಈಗ ಕಿಶೋರ್ ಶೆಟ್ಟಿ ಎಂಬಾತನನ್ನ ಬಂಧಿಸಲಾಗಿದೆ. ಈತ ಹುಡುಗಿಯರಿಗೆ ಡ್ರಗ್ಸ್ ಅನ್ನ ಕೊಡ್ತಾ ಇದ್ದ ಅಂತ ಹೇಳಲಾಗ್ತಾ ಇರುವಂತದ್ದು, ಡ್ರಗ್ಸ್ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಅದು ಗೊತ್ತಿಲ್ಲ, ಇನ್ನು ಕನ್ಫರ್ಮ್ ಆಗ್ಬೇಕಾಗಿದೆ. ಈಗ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಕೆಲವರು ನಟಿಯರಿಗೆ ಆಂಕರ್ ಕಮ್ ನಟಿ ಅಂತ ಯಾರನೋ ಹೇಳಲಾಗ್ತಾ ಇದೆ, ಯಾರು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಕನ್ಫರ್ಮ್ ಆಗ್ಬೇಕಾಗಿದೆ. ಅದ್ರ ಬಗ್ಗೆ ಈಗ ಆಲ್ರೆಡಿ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈತ ಯಾವ ರೀತಿಯಾಗಿ ಡ್ರಗ್ಸ್ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಆಲ್ರೆಡಿ ವಿಚಾರಣೆ ಆರಂಭವಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿಶನ್, ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತದೆ? ಪೃಥ್ವಿರಾಜ್, ನಿನ್ನೆ ರಾತ್ರಿ ಮಂಗಳೂರಿನ ಸಿಸಿಬಿ ಪೊಲೀಸರು ಬಾಲಿವುಡ್ ನಟ ಮತ್ತು ಡ್ಯಾನ್ಸರ್ ಕಿಶೋರ್ ಶೆಟ್ಟಿಯನ್ನು ಅರೆಸ್ಟ್ ಮಾಡಿದ್ರು. ಈ ಸಂದರ್ಭದಲ್ಲಿ ಹಲವಾರು ಮಾಹಿತಿಯನ್ನ ಪೊಲೀಸರು ಈಗ ಕಲೆ ಹಾಕಿಕೊಂಡಿರುವಂತದ್ದು. ಆತ ಕೂಡ ಡ್ರಗ್ಸ್ ಪಾರ್ಟಿಯನ್ನ ಮಾಡ್ತಾ ಇದೆ ಮತ್ತು ಡ್ರಗ್ಸ್ ಸಾಗಾಟದ ವೇಳೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಆತನಿಂದ ಡ್ರಗ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಈಗಾಗಲೇ ಮಂಗಳೂರಿನ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ಅವರು ಕೊಡೋರಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕಮಿಷನರ್ ಅವರೇ ಕೊಡ್ಬೇಕಷ್ಟೇ. ಆದ್ರೆ ಇನ್ನು ಹತ್ತಾರು ಡ್ರಗ್ಸ್ ಬೆಲ್ಡರ್ ಜೊತೆ ನಟಿ ಮತ್ತು ಆಂಕರ್ ಒಬ್ರು ಇದ್ರು ಅನ್ನೋದು ಸದ್ಯಕ್ಕೆ ಮಾಹಿತಿ. ಆದ್ರೆ ಯಾರವರು, ಅವ್ರು ಏನು ಇವರ ತಂಡದಲ್ಲಿ ಭಾಗವಹಿಸಿದ್ರು, ಯಾವ ರೀತಿಯಾಗಿ ಡ್ರಗ್ ವಿಚಾರದಲ್ಲಿ ಅವರು ಕೂಡ ಶಾಮೀಲ್ ಆಗಿದ್ರು ಎಂಬ ಮಾಹಿತಿಗಳು ಸದ್ಯಕ್ಕೆ ತಿಳಿದು ಬರ್ಬೇಕಷ್ಟೇ. ಈ ಕಿಶೋರ್ ಶೆಟ್ಟಿಯನ್ನ ಹಿನ್ನೆಲೆ ಹೋದ್ರೆ ಬಾಲಿವುಡ್ ಚಿತ್ರದಲ್ಲಿ ಕೂಡ ಈತ ಆಕ್ಟ್ ಮಾಡಿದ, ಪ್ರಭುದೇವ್ ನಟನೆಯ ಎಬಿಸಿಡಿ ಚಿತ್ರದಲ್ಲಿ ಕೂಡ ಈತ ಡ್ಯಾನ್ಸ್ ಮಾಡಿರುವಂತದ್ದು ಮತ್ತು ಆಕ್ಟ್ ಕೂಡ ಮಾಡಿದ್ದಾನೆ. ಹಾಗಾಗಿ ಬಾಲಿವುಡ್ ಹಿನ್ನೆಲೆ ಕೂಡ ಈತನಿಗಿದೆ. ಈತ ಮಂಗಳೂರಲ್ಲಿ ದೊಡ್ಡ ಡ್ರಗ್ ಬೆಲ್ಡರ್ ಆಗಿದ್ದ ಮತ್ತು ಹಲವಾರು ಡ್ರಗ್ ಪಾರ್ಟಿಗಳು ಈತ ಡ್ರಗ್ ಅನ್ನ ಪೂರೈಕೆ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಮಂಗಳೂರಿನಲ್ಲಿ ಒಂದು ಡ್ರಗ್ ಪಾರ್ಟಿ ಕೂಡ ಆಗಿತ್ತು, ಇದರಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ರು ಮತ್ತು ಶ್ರೀಮಂತರ ಮಕ್ಕಳು ಕೂಡ ಇದರಲ್ಲಿ ಇದ್ರು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಮತ್ತು ಪೊಲೀಸರು ಈ ಬಗ್ಗೆ ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಅಂದ್ರೂ ಕೂಡ ಸಿಸಿಬಿ ಅಧಿಕಾರಿಗಳು ಪೊಲೀಸರು ಕಿಶೋರ್ ಶೆಟ್ಟಿಯನ್ನ ಟ್ರೇಲ್ ಮಾಡ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.